ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ವಿಧಾನಸಭಾ ಚುನಾವಣೆ ಹತ್ತಿರವಾಗುತ್ತಿರುವ ಹಿನ್ನೆಲೆಯಲ್ಲಿ ಹಲವು ರಾಜಕೀಯ ಪಕ್ಷಗಳು ತನ್ನದೇ ಆದ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಮತದಾರರನ್ನು ತಮ್ಮತ್ತ ಸೆಳೆಯಲು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲು ಮುಂದಾಗಿವೆ. ಅದರಂತೆ ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಕೂಡ ತಮ್ಮ ಚಟುವಟಿಕೆ ಆರಂಭಿಸಿದೆ. ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ಸದಾ ಜನರ ಸಂಪರ್ಕದಲ್ಲಿರುವ ಜೆಡಿಎಸ್ ಪಕ್ಷದ ಸಂಭಾವ್ಯ ಅಭ್ಯರ್ಥಿ ಎಂ ತಿಪ್ಪೇಸ್ವಾಮಿಯವರು ಇಂದು ಹಾಲುರಾಮೇಶ್ವರ ಪುಣ್ಯಕ್ಷೇತ್ರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಬೆಂಬಲಿಗರು ಹಾಗೂ ಕಾರ್ಯಕರ್ತರೊಂದಿಗೆ ಬೈಕ್ ರ್ಯಾಲಿ ನಡೆಸಿ ಜೆಡಿಎಸ್ ಪಂಚರತ್ನ ಯೋಜನೆಯ ಕುರಿತು ಮಾಡದಕೆರೆ ಗ್ರಾಮದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರೊಂದಿಗೆ ಸಭೆ ನಡೆಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಜಿಲ್ಲಾ ಘಟಕದ ಅಧ್ಯಕ್ಷ ಡಿ ಯಶೋಧರ ಮಾತನಾಡಿ, ನಮ್ಮ ನಾಡಿನ ಜನತೆ ರಾಷ್ಟ್ರೀಯ ಪಕ್ಷಗಳ ಆಡಳಿತ ವೈಖರಿಗೆ ಬೇಸತ್ತು ಪ್ರಾದೇಶಿಕ ಪಕ್ಷ ಜೆಡಿಎಸ್ ಕಡೆ ಮನಸ್ಸು ಮಾಡಿದ್ದಾರೆ ಮತ್ತು ಜೆಡಿಎಸ್ ಕುರಿತು ಹೊಸ ಅಲೆ ಪ್ರಾರಂಭವಾಗಿದೆ ಎಂದು ಹೇಳಿದರು. ಅಗಲಿರ್ತಕ್ಕಂಥ ಅನೇಕ ನಾಯಕರು ಇದ್ದಂತಹ ಸಂದರ್ಭದಲ್ಲಿ ವಸ್ತುರ್ಗ ತಾಲೂಕಿನಲ್ಲಿ ತನ್ನದೇ ಆದಂತ ಒಂದು ಭದ್ರವಾದಂತ ನೆಲೆ ಇದೆ. 1983 ಇರ್ಬೋದು, 85 ಇರ್ಬೋದು, 94 ಇರ್ಬೋದು, ಆ ಸಂದರ್ಭದಲ್ಲಿ ನಮ್ಮ ಪಕ್ಷ ವಸ್ತುರ್ಗ ತಾಲೂಕಿನ ಮತದಾರರೊಂದಿಗೆ ಯಾವ ರೀತಿಯ ಭಾವನಾತ್ಮಕವಾದಂತ ಸಂಬಂಧವನ್ನ ಸೃಷ್ಟಿ ಮಾಡಿಕೊಂಡಿತ್ತೋ ಅದೇ ಸಂಬಂಧವನ್ನ ಮತ್ತೊಮ್ಮೆ ಮರಳಿ ಪಡೆಯುವ ನಿಟ್ಟಿನಲ್ಲಿ ಈಗಾಗಲೇ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂತ ಸನ್ಮಾನ್ಯ ತಿಪ್ಪೇಸ್ವಾಮಿಯವರ ಮುಖಂಡತ್ವದಲ್ಲಿ ಮತ್ತೊಮ್ಮೆ ಈ ತಾಲೂಕಿನ ನಮ್ಮ ಮಾಲೀಕರಾಗಿರ್ತಕ್ಕಂತ ಮತದಾರರ ಮನಸ್ಸಿನಲ್ಲಿ ಈ ಪಕ್ಷ ಜನತಾದಳ ಪಕ್ಷ ಈ ತಾಲೂಕಿನಲ್ಲಿ ಭದ್ರವಾಗಿದೆ ಅನ್ನುವಂಥದ್ದನ್ನ ಸಾಬೀತುಪಡಿಸಲಿಕ್ಕಾಗಿ ಹಗಲು ರಾತ್ರಿ ಇವತ್ತು ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ತಾವು ಅರ್ಥ ಮಾಡಿಕೊಳ್ಳಬೇಕು, ಈ ದೇಶದಲ್ಲಿ ಈಗಾಗಲೇ ಭಾರತೀಯ ಜನತಾ ಪಕ್ಷವನ್ನು ನೋಡಿದ್ದಾಗಿದೆ, ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳನ್ನು ಕಂಡಿದ್ದೀರಿ. ಈ ಹಿಂದೆ ರಾಷ್ಟ್ರಕ್ಕೆ ಮತ್ತು ಈ ರಾಜ್ಯಕ್ಕೆ ಸಮರ್ಥವಾದಂತಹ ನಾಯಕತ್ವನ ಕೊಟ್ಟಂತ ಸನ್ಮಾನ್ಯ ದೇವೇಗೌಡ ಸಾಹೇಬರು ಇರ್ಬೋದು, ಹಾಗೆ ಕುಮಾರಣ್ಣ ಅವರು ಇರ್ಬೋದು, ಅವರು ಮಾಡಿರುವಂತಹ ಜನಪರವಾದಂತಹ ಕೆಲಸಗಳು ಇವತ್ತು ಜನ ಮೆಚ್ಚುವಂತಹ ರೀತಿಯಲ್ಲಿ ಇಲ್ಲಪ್ಪ ಈ ರಾಷ್ಟ್ರೀಯ ಪಕ್ಷಗಳ ಸಾವಾಸ ಸಾಕು, ಪ್ರಾದೇಶಿಕತೆಯ ಸೊಗಡನ್ನ ಮೈಗೂಡಿಸಿಕೊಂಡಿರ್ತಕ್ಕಂತ ಗ್ರಾಮೀಣ ಪ್ರದೇಶದ ಜನರ ಹೊರವಾಡಿಯಾಗಿರ್ತಕ್ಕಂತ ಈ ಪಕ್ಷವನ್ನ ಈ ತಾಲೂಕಿಗೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕಂತಕ್ಕಂತ ದೃಷ್ಟಿಯಿಂದ ಈಗಾಗಲೇ ಒಂದು ಹೊಸ ರಾಜಕೀಯ ಬೆಳವಣಿಗೆ ಇಡೀ ರಾಜ್ಯದ ಉದ್ದಗಲಕ್ಕೂ ಸೃಷ್ಟಿಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಈಗಾಗಲೇ ಮತದಾರರ ಓಲೈಕೆಯಲ್ಲಿ ಮುಂದಾಗಿರುವ ಸಂಭಾವ್ಯ ಜೆಡಿಎಸ್ ಅಭ್ಯರ್ಥಿ ಎಂ ತಿಪ್ಪೇಸ್ವಾಮಿ ಮಾತನಾಡಿ, ರಾಷ್ಟ್ರೀಯ ಪಕ್ಷಗಳಿಗೆ ಜೆಡಿಎಸ್ ಕಂಡರೆ ನಡುಕ ಶುರುವಾಗಿದೆ ಎಂದು ಹೇಳಿದರು. ನಮ್ಮ ಹೊಸದುರ್ಗ ತಾಲೂಕಲ್ಲಿ ನಾವು ಇಂದು ಎಲ್ಲ 3 ತಿಂಗಳಿಂದ ಪ್ರತಿ ಹಳ್ಳಿಗೂ ಭೇಟಿ ಕೊಟ್ಟು ಇವತ್ತು ಮೊದಲನೆಯದಾಗಿ ನಮ್ಮ ಹೊಸದುರ್ಗ ತಾಲೂಕಲ್ಲಿ ಮಾಡದಕೆರೆ ಹೋಬಳಿಯಲ್ಲಿ ಇವತ್ತು ನಾವು ಒಂದು ಸಮಾವೇಶವನ್ನು ಮತ್ತು ಸೇರ್ಪಡೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇದರಲ್ಲಿ ಇವತ್ತು ಅಭೂತವಾದ ಜನ ಸೇರ್ಪಡೆಯಾಗಿದ್ದಾರೆ. ಇವತ್ತು ಪಂಚಾಯತಿಯ ಗ್ರಾಮ ಪಂಚಾಯತಿಯ ಮೆಂಬರ್ಗಳು, ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಕೂಡ ಇವತ್ತು ಸೇರ್ಪಡೆಯಾಗಿದ್ದಾರೆ. ಇವತ್ತು ಆರಂಭ ಅಷ್ಟೇ, ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಹೊಸದುರ್ಗ ತಾಲೂಕಲ್ಲಿ 4 ಹೋಬಳಿಯಲ್ಲಿ 4 ಸಮಾವೇಶಗಳನ್ನು ಮಾಡ್ತೀವಿ. ಈ 4 ಸಮಾವೇಶ ಆದ ಮೇಲೆ ಹಳ್ಳಿ ಹಳ್ಳಿ ಪಂಚರತ್ನ ಅಂತೇಳಿ ನಾವು ಕುಮಾರಣ್ಣ ಅವರು ಬರುವ ದಿನ ಮುಂಚೆಗೆ ನಾವು ಹಳ್ಳಿ ಹಳ್ಳಿಗೂ ಒಂದು ಪಂಚರತ್ನವನ್ನು ತೆಗೆದುಕೊಂಡು ಹೋಗ್ತೀವಿ.
ಈ ಹಳ್ಳಿ ಹಳ್ಳಿ ಪಂಚರತ್ನ ಇವತ್ತು ಏನು ಹೋಗುತ್ತೆ ಅದನ್ನು ನೋಡಿದ ಮೇಲೆ ಇವತ್ತೇನು ಎರಡು ನ್ಯಾಷನಲ್ ಪಕ್ಷಗಳು ನಡಕ ಹುಟ್ಟಿದೆ ನಮ್ಮ ಹೊಸದುರ್ಗ ತಾಲೂಕಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಜೆಡಿಎಸ್ ಅಂದ್ರೆ ಎರಡು ಆಗಬೇಕು ಆ ಕೆಲಸ ನಮ್ಮ ಹೊಸದುರ್ಗ ತಾಲೂಕಲ್ಲಿ ನಾನು ಜೆಡಿಎಸ್ ನ ಕಟ್ಟೆ ಕಟ್ತೀನಿ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಿಜೆಪಿ ಪಕ್ಷಕ್ಕೂ ಅಧಿಕಾರ ಕೊಟ್ಟಿದ್ದೀವಿ ಆದ್ರೆ ಹಿಂದೆ ಈ ಮಳೆ ಬಂದು ನಮ್ಮ ಮಾಡತ್ಕೆರೆ ಹೋಬಳಿಯ ಸುಮಾರು ರೈತರ ಎಲ್ಲಾ ಜಮೀನುಗಳು ನೀರು ಮುಳುಗಾದ ಈ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಏನಾದ್ರೂ ಇದ್ದಿದ್ರೆ ತಕ್ಷಣ ಬಂದು ನಮ್ಮೆಲ್ಲ ರೈತರಿಗೂ ಪರಿಹಾರವನ್ನ ಘೋಷಣೆ ಮಾಡರು ಅಂತ ಹೇಳಿ ನಾವು ಕೂಡ ಈ ಸಭೆಯಲ್ಲಿ ಅಂಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಅಭೂತಪೂರ್ವವಾಗಿ ಈ ಓಬಳಿಯ ಎಲ್ಲ ಮತದಾರರು ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು ಮುಂದಿನ ದಿನಗಳಲ್ಲಿ ನೀವೇನು ಇಲ್ಲಿ ಬಂದಿರತಕ್ಕಂತ ಕಾರ್ಯಕರ್ತರು ಪ್ರತಿಯೊಬ್ಬರು ಒಬ್ಬೊಬ್ಬ ಮತದಾರ ಬಂದು 10 ಜನಕ್ಕೆ ನೀವು ಹೇಳಿ ಈ ಜನತಾದಳ ಪಕ್ಷವನ್ನ ಗೆಲ್ಲಿಸ್ತೀರಾ ಅಂತ ಹೇಳಿ ಪಕ್ಷದ ಹಲವು ಗಣ್ಯರ ಸಮ್ಮುಖದಲ್ಲಿ ಮಾಡದಕೆರೆ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರು ಮಾಜಿ ಅಧ್ಯಕ್ಷರು ಸೇರಿದಂತೆ ಹಲವರು ಪಕ್ಷ ಸೇರ್ಪಡೆಗೊಂಡರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷ ಡಿ ಯಶೋಧರ ಹೊಸದುರ್ಗ ತಾಲೂಕು ಜೆಡಿಎಸ್ ಘಟಕದ ಅಧ್ಯಕ್ಷ ಜೆ ಗಣೇಶ್ ಮೂರ್ತಿ ಮತ್ತು ಪಕ್ಷದ ಮುಖಂಡರಾದ ಮಾಮನಿ ಪಕ್ಷದ ಬೆಂಬಲಿಗರಾದ ಈರಣ್ಣ ಕಿರಣ್ ಕುಮಾರ್ ಬಾ ಮೈಲಾರಪ್ಪ ಶ್ರೀಧರ ನಾಯಕ ಲಕ್ಕಿಹಳ್ಳಿ ಶಿವಣ್ಣ ರೆಹಮಾನ್ ಸಾಬ್ ಅಕ್ರಂ ಭಾಷಾ ವೇದಾವತಿ ರತ್ನಮ್ಮ ತಿಪ್ಪೇಸ್ವಾಮಿ ಹಾಗೂ ಇನ್ನು ಮುಂತಾದ ಹಲವು ಕಾರ್ಯಕರ್ತರು ಭಾಗವಹಿಸಿದ್ದರು ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ